Hi guys, welcome back to my channel, Vijay Sowndarya Vlogs. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂಡ್ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಸುತ್ತೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲ ವಿಡಿಯೋಸ್ ನೋಡಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಎಷ್ಟೊಂದು ಜನ ಕಾಮೆಂಟ್ಸ್ ಆಗ್ತಾ ಇದ್ರಿ, ನಾನು ವಿಡಿಯೋ ಮಾಡಿ ಆಲ್ಮೋಸ್ಟ್ 3 ವಾರ ಆಯಿತು, 3 ವಾರದಿಂದ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಸೊ ಯಾಕಪ್ಪ ಅಂತ ಅಂದರೆ, ಈ ಒಂದು ರೋಟೀನ್ನೇ ನನಗೆ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ನೈಟ್ ಎಲ್ಲ ಎದ್ದಿರ್ತಾನೆ, ಡೇ ಎಲ್ಲ ನಿದ್ದೆ ಮಾಡ್ತಾನೆ. ಸೊ ಅವನ ಜೊತೆ ಎದ್ದಿದ್ಕೊಂಡು ಡೇ ಎಲ್ಲ ನಾನು ನಿದ್ದೆ ಮಾಡ್ತಿದ್ದೆ. ಅದಕ್ಕೋಸ್ಕರ ವಿಡಿಯೋಸ್ ಯಾವುದು ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಒಂದು ಸ್ವಲ್ಪ ರೊಟೀನ್ ಚೇಂಜ್ ಆಗಿದೆ. ಸೊ ಇವಾಗ ಅವನಿಗೆ 6 ವೀಕ್ಸ್, ಅಂದರೆ 1.5 ಮಂತ್ ಆಗಿದೆ. ಇವಾಗ ಸ್ವಲ್ಪ ರೊಟೀನ್ ಚೇಂಜ್ ಆಗಿದೆ. ನೈಟ್ ಆಫ್ ಎದ್ದಿರ್ತಾನೆ, ಆಫ್ ನಿದ್ದೆ ಮಾಡ್ತಾನೆ. ಅದಕ್ಕೋಸ್ಕರ ಇನ್ಮೇಲೆ ವಿಡಿಯೋಸ್ ಕಂಟಿನ್ಯೂಸ್ ಆಗಿ ಬಿಡೋಣ. ಎಷ್ಟೊಂದು ಜನ, ಅಯ್ಯೋ ಅಕ್ಕ ಯಾಕೆ ವಿಡಿಯೋ ಮಾಡಿಲ್ಲ, ಯಾಕೆ ವಿಡಿಯೋ ಮಾಡಿಲ್ಲ ಅಂತ ಎಷ್ಟು ಜನ ಕೇಳಿದ್ವಿ. ಆ್ಯಂಡ್ ಮಿಡಲಲ್ಲಿ ನನಗೂ ಸ್ವಲ್ಪ ಹುಷಾರಿರಲಿಲ್ಲ. ಸೊ ರೆಸ್ಟ್ ಮಾಡೋಣ, ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿ ಹಾಕಿರಲಿಲ್ಲ. ಸೊ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೇ, ಸೊ ರೂಪೇಶ್ ಆನ್ ದ ವೇ. ರೂಪೇಶ್ ಯಾವಾಗ್ಲೂ ಸ್ಯಾಟರ್ಡೇ ಬಂದ್ಬಿಟ್ಟು ಸಂಡೇ ಹೋಗ್ತಾರೆ. ಸೊ ಆಫೀಸ್ ಇರೋದ್ರಿಂದ ವರ್ಕ್ ಫ್ರಮ್ ಹೋಮ್ ಇವಾಗೆಲ್ಲ ತೆಗ್ದುಬಿಟ್ಟಿದಾರಲ್ವಾ. ಸೊ ಸ್ಯಾಟರ್ಡೇ ಬರ್ತಾರೆ, ಸಂಡೇ ಹೋಗ್ತಾರೆ. ಸೊ ಇವಾಗ ಬರ್ತಾ ಇದ್ದಾರೆ ರೂಪೇಶು, ಹಾಸ್ಪಿಟಲ್ಗೆ ಹೋಗ್ಬೇಕು. ಅಲ್ಲಿ ಬೆಂಗಳೂರಿಗೆ ಹೋಗ್ತಾಯಿಲ್ಲ, ಕ್ಲೌಡ್9ಗೆ. ಇಲ್ಲೇ ಹತ್ತಿರದಲ್ಲೇ 3 ಕಿಲೋಮೀಟರ್ಸಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಇದೆ. ಸೊ ಮಣಿಪಾಲ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ, ಬನ್ನಿ ನೋಡೋಣ ಹೇಗೋಗುತ್ತೆ ವ್ಲಾಗ್ನ ಅಂತ. ಸೊ ನೀವು ನೋಡ್ಬೋದು ನನ್ನ ಫೇಸು ಗ್ಲೋ ಬಂದ್ಬಿಟ್ಟಿದೆ. ಸೊ ನಾನು ಇವತ್ತು ಹಾಸ್ಪಿಟ್ಲ್ಗೆ ಹೋಗ್ಬೇಕಲ್ಲ ಅಂತ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದು. ಬಟ್ ಏನೂ ಅಪ್ಲೈ ಮಾಡ್ತಾ ಇರಲಿಲ್ಲ ಡೈಲಿ, ನಾನು ಬರೀ ಮಾಯಿಶ್ಚರೈಸರ್ ಮಾತ್ರ ಅಪ್ಲೈ ಮಾಡ್ತಾ ಇದ್ದೆ, ಲಿಪ್ ಕೇರ್ ಒಂದು ಹಾಕೊಳ್ತಾ ಇದ್ದೆ ಅಷ್ಟೇ. ಸೊ ಇವತ್ತು ಅಷ್ಟೇ ಮಾಮ ಅರ್ಥದ್ದು ಲಿಪ್ ಕೇರ್ ಹಾಕಿದ್ದೀನಿ. ಆ್ಯಂಡ್ ಲೈಟಾಗಿ ಕ್ರೀಮ್ ಪೌಡರ್ ಹಾಕಿದ್ದೀನಿ ಅಷ್ಟೇ. ಸೊ ನೀವು ನೋಡ್ಬೋದು ಫುಲ್ಲು ಬ್ರೈಟ್ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ನೆಕ್ ಹತ್ರನೂ ಅಷ್ಟೇ, ಆ ಡಾರ್ಕ್ನೆಸ್ ಇದೆಲ್ಲ ಕಮ್ಮಿ ಆಗಿಬಿಟ್ಟಿದೆ. ಆ್ಯಂಡ್ ವೆಯ್ಟ್ ಲಾಸ್ ಕೂಡ ಆಗಿದ್ದೀನಿ. ನನ್ನ ಹೊಟ್ಟೆ ನೋಡ್ಬೋದು ನೀವು, ನಾನು ಇವಾಗ ಬಟ್ಟೆ ಎಲ್ಲ ಏನೂ ಕಟ್ಟಿಲ್ಲ. ಫುಲ್ಲು ಆಲ್ಮೋಸ್ಟ್ ಒಂದು 16 to 17 ಕೆಜಿಸ್ ಲಾಸ್ ಆಗಿದ್ದೀನಿ. ಆ್ಯಂಡ್ ನಮ್ಮಮ್ಮ ಅಲ್ಲಿ ನೋಡಿ, ಯಾಕಂಗೆ ನೋಡ್ತಾ ಇದೆಯಾ ಸರಿವಾ. ಸೊ ಈಗ ರೂಪೇಶ್ ಬರ್ತಾರೆ. ನಾನು ಆ್ಯಂಡ್ ನನ್ನ ಹೇರ್ ಗ್ರೋತ್ ನೋಡ್ಬೋದು, ತುಂಬ ಚೆನ್ನಾಗೆ ನನ್ನ ಹೇರ್ ಗ್ರೋತ್ ಆಗಿದೆ. ಫುಲ್ ಥಿಕ್ ಆಗಿದೆ ನೋಡಿ. ಸೊ ಇನ್ನು ಏನಾಗುತ್ತೆ ಮುಂದೆ ಗೊತ್ತಿಲ್ಲ. ಸದ್ಯಕ್ಕೆ ಕೂ ನಕ್ಕಿದ್ರೆ ಕೂದಲೆಲ್ಲ ಉದುರೋಗುತ್ತೆ ಅಂತಾರೆ. ಬಟ್ ಅವ್ನು ನಗ್ತಾ ಇದ್ದಾನೆ, ಬಟ್ ನನಗೇನು ಉದುರೋ ಥರ ಏನೂ ಅನಿಸ್ತಾ ಇಲ್ಲ. ಮುಂದೆ ನೋಡೋಣ ಏನಾಗುತ್ತೆ ಅಂತ. ಹಾಯ್ ಏನೇನ್ ತಂದಿದ್ಯಾ? ಏನದೆಲ್ಲ ಇದೇನ್ ಬಟ್ಟೆ ಇದು? ಎಷ್ಟು ಪೇರ್ ತಂದೆ ಇದು? ಓಪನ್ ಮಾಡಿದ್ದು ಹೆಂಗಿದೆ? ಹಾ ಅದೇ ನೋಡ್ತಿದ್ದೀನಿ ನೋಡೋ. ನಿಮ್ಮ ಅಪ್ಪ ಏನೇನೋ ತಂದಿದ್ದಾರೆ. ಯದುವೀರ್ ಯದುವೀರ್ ಓಪನ್ ಮಾಡಿ ತೋರ್ಸು. ಓ ರೆಡ್ ಕಲರ್ ಎಲ್ಲ ತಂದಿದ್ಯಾ? ವಾ ಡ್ಯಾಡಿ ರಾಕ್ಸ್ ಅಂತೆ. ಓ ಮಮ್ಮಿ ಅಲ್ಲಿ ನೈಸ್, ಚೆನ್ನಾಗೈತೆ. ಇದು ಸೆಟ್ಟ ಒಳಗಡೆನೂ ಇದೆ ನೈಸ್. ಸೊ ನೋಡಿದ್ರಲ್ಲ ರೂಪೇಶ್ ಯಾವ ಥರ ಬಟ್ಟೆ ಎಲ್ಲ ತಂದಿದ್ರು ಅಂತ. ಅದ್ರ ಜೊತೆ ಈ ಥರ ನಿಪ್ಪಲ್ ಕೂಡ ತಂದಿದ್ರು. ಸೊ ಇದನ್ನ ಯಾಕೆ ತರಿಸ್ದೆ ಅಂದರೆ ನೋಡಿ, ಆಲ್ರೆಡಿ ನಮ್ಮ ಹಸ್ಬೆಂಡ್ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಇದನ್ನ ಯಾಕೆ ತರಿಸ್ದೆ ಅಂದರೆ, ಮಿಡ್ ನೈಟಲ್ಲಿ ಅವನು ತುಂಬ ಫಸಿಯಾಗಿ ಆ್ಯಕ್ಟ್ ಮಾಡ್ತಾನೆ. ಹಾಲು ಕುಡ್ಸೋಕ್ಕೋದ್ರೂ ಕುಡಿಯಲ್ಲ, ಹಂಗೆ ಅಳ್ತಿರ್ತಾನೆ. ಸೊ ಆ ಟೈಮಲ್ಲಿ ಇದು ಇಟ್ಟರೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಇದನ್ನು ತರಿಸ್ದೆ. ಯಾರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ, ನಿಮ್ಮ ರಿವ್ಯೂ ಏನು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೀವು ನೋಡ್ಬೋದು ಹಾಸ್ಪಿಟ್ಲ್ಗೆ ಹೋಗಿ ನಾನು ಡ್ರೆಸ್ ಕೂಡ ಚೇಂಜ್ ಮಾಡ್ಕೊಂಬಿಟ್ಟೆ. ಪ್ರೆಗ್ನೆನ್ಸಿಯಲ್ಲಿ ಫುಲ್ ಟೈಟ್ ಆಗ್ತಿತ್ತು ಇದು, ಇವಾಗ ಲೂಸ್ ಆಗ್ತಾ ಇದೆ. ಆ್ಯಂಡ್ ಅವ್ರ ಚಿಕ್ಕ ತಾತ ಎಲ್ಲ ಬಂದಿದ್ರು, ನಾನು ರೆಡಿ ಮಾಡಿ ಮಲಗಿಸ್ಬಿಟ್ಟಿದ್ದೆ. ಇನ್ನು ರೂಪೇಶ್ ಒಂದು ಮೀಟಿಂಗಲ್ಲಿದ್ದರು, ಅದು ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ನನ್ನ ಬ್ಯಾಗ್ ಅವನ್ನ ಕ್ಲೀನಾಗಿ ರ್ಯಾಪ್ ಎಲ್ಲ ಮಾಡಿ ಬ್ಯಾಸ್ಕೆಟಲ್ಲೆಲ್ಲ ಹಾಕಿ ಇಟ್ಬಿಟ್ಟೆ. ಸೊ ಇವಾಗ ಓಡಬೇಕು. ಅದೇ ರೂಪೇಶ್ ಸೇಮ್ ಸ್ಟೋರಿ, ಅವ್ರದ್ದು ಮೀಟಿಂಗ್ ಇತ್ತು, ಮೀಟಿಂಗ್ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. 11 ಓ ಕ್ಲಾಕ್ಗೆ ನಾನು ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದು.
ಇಲ್ಲಿಂದ ಒಂದು ಹಾರ್ಡ್ಲಿ 5 ಮಿನಿಟ್ಸ್ 5 to 6 ಮಿನಿಟ್ಸ್ ಆಗುತ್ತೆ ಅಷ್ಟೇ ಹಾಸ್ಪಿಟ್ಲಿಗೆ ಹೋಗೋಕ್ಕೆ. ಸೊ ಈಗ ಸ್ಟಾರ್ಟಪ್ ಆಗ್ತೀವಿ, ಸೊ ಬನ್ನಿ ಕರ್ಕೊಂಡು ಹೋಗ್ತೀನಿ. ಹೇಗಿರುತ್ತೆ ವ್ಯಾಕ್ಸಿನ್ ಹಾಕಿದಾಗ ಹೆಂಗೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ತೋರಿಸ್ತೀನಿ. ಇದೆ ಮಣಿಪಾಲ್ ಹಾಸ್ಪಿಟಲ್, ಸೊ ದೊಡ್ಡಬಳ್ಳಾಪುರ ಹತ್ರನೇ ಇದೆ, ಚೆನ್ನಾಗಿದೆ. ಫಸ್ಟು ಇದು ಕೊಲಂಬಿಯಾ ಏಷ್ಯಾ ಇತ್ತು, ಈಗ ಮಣಿಪಾಲ್ ಹಾಸ್ಪಿಟಲ್ ಅಂತ ಮಾಡಿಬಿಟ್ಟಿದ್ದಾರೆ. ನಾನು ಯಾವತ್ತೂ ಹೋಗಿಲ್ಲ ಈ ಹಾಸ್ಪಿಟ್ಲ್ ಒಳಗಡೆ ಹೇಗಿರುತ್ತೆ ಅಂತ. ನನ್ನ ಕಸಿನ್ ಕೂಡ ಇಲ್ಲೇ ವರ್ಕ್ ಮಾಡ್ತಿರೋದು, ನಮ್ಮ ದೊಡ್ಡಮ್ಮ ಮಗ, ಅವ್ರು ಸಿಕ್ಕಿದ್ರೆ ಹಂಗೆ ಮಾತಾಡ್ಸೋಣ ಅಂತ. ಚೆನ್ನಾಗಿತ್ತು, ಬಟ್ ಕ್ಲೌಡ್ 9 ಅಲ್ಲಿರೋ ಅಷ್ಟು ಫೆಸಿಲಿಟಿ, ಅಲ್ಲಿರೋ ಅಷ್ಟು ಹೈಜಿನ್ ಅದೆಲ್ಲ ಇಲ್ಲಿ ತುಂಬ ಕಮ್ಮಿ. ಇಲ್ಲಿ ನೋಡ್ಬೋದು, ಇವರೇ ನನ್ನ ಕಸಿನ್ ಪುರುಷೋತ್ತಮ್ ಅಂತ, ಇಲ್ಲಿ ಡಾಕ್ಟರ್ ಅವರು. ಆ್ಯಂಡ್ ಬಂದ್ವಿ ಫೈನಲಿ ಡಾಕ್ಟರ್ ಹತ್ರ ವ್ಯಾಕ್ಸಿನ್ ಹಾಕ್ಸೋಕ್ಕೆ. ಇಲ್ಲಿ ನೋಡ್ಬೋದು ಹಾಕಕ್ಕೆ ರೆಡಿ ಮಾಡ್ತಾಯಿದ್ರು. ನನಗಂತೂ ಅವ್ನು ಅಳ್ತಾನೇನೋ ಅಳ್ತಾನೇನೋ ಅಂತ ಭಯ ಆಗ್ತಿತ್ತು. ಅತ್ತೆ ಬಿಟ್ಟ ಹೆಂಗೆ ಅಳ್ತಾನೆ ಅಂತ, ನೀವು ಅದು ಕೂಡ ಹಾಕ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಈ ಜಸ್ಟ್ ಹಾಸ್ಪಿಟ್ಲಿಂದ ಬಂದ್ವಿ, ಬರುವಾಗ ಹಂಗೆ ದಾರಿಯಲ್ಲಿ ಕಬ್ಬಿನ ಹಾಲು ಕುಡ್ಕೊ ಬಂದ್ವಿ. ಸಖತ್ ಬಿಸಿಲಿತ್ತು. ಜಸ್ಟ್ ಈಗ ತಾನೇ ಮನೆಗೆ ಬಂದ್ವಿ. ಆ್ಯಂಡ್ ರೂಪೇಶ್ ಅವರು ವರ್ಕ್ಗೆ ಬ್ಯಾಕ್ ಆಗಿಬಿಟ್ಟಿದ್ದಾರೆ. ವ್ಯಾಕ್ಸಿನ್ ಆಯಿತು, ಅವ್ನು ಹತ್ಕೊಂಡ, ನನಗೆ ಬೇಜಾರಾಯಿತು, ಬಟ್ ಬೇರೆ ಆಪ್ಷನ್ ಇಲ್ಲ, ಹಾಕಿಸ್ಲೇಬೇಕು, ಹಾಕ್ಸಿದ್ವಿ. ನಾನು ನಿಮಗೆ ಇವಾಗ ಹೇಳ್ತೀನಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಏನೇನು ವ್ಯಾಕ್ಸಿನ್ನ ಪ್ರೊವೈಡ್ ಮಾಡ್ತಾರೆ, ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಏನೇನು ಪ್ರೊವೈಡ್ ಮಾಡ್ತಾರೆ, ಅದಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಏನು ಡಿಫ್ರೆನ್ಸು ವ್ಯಾಕ್ಸಿನ್ ಹಾಕೋದ್ರಲ್ಲಿ, ಪ್ರೈಸ್ ಎಷ್ಟಾಗುತ್ತೆ ಪ್ರೈವೇಟಲ್ಲಿ ಹಾಕ್ಸಿದ್ರೆ ಅಂತ ಎಲ್ಲ ನಾನು ಇವಾಗ ನಿಮಗೆ ತಿಳಿಸ್ತೀನಿ. ಯಾರು ಇನ್ನೂ ವ್ಯಾಕ್ಸಿನ್ಸ್ ಎಲ್ಲ ಹಾಕ್ಸಿಲ್ಲೋ, ವೆಯ್ಟ್ ಮಾಡಬೇಡಿ, ಎಲ್ಲ ಹೋಗಿ ಎಲ್ಲ ಥರದ ವ್ಯಾಕ್ಸಿನ್ ಹಾಕಿಸ್ಲೇಬೇಕು, ಹಾಕ್ಸಿ ನಿಮ್ಮ ಮಗುನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಬನ್ನಿ ಇವಾಗ ನೋಡೋಣ ಏನೇನು ಡಿಫ್ರೆನ್ಸ್ ಇದೆ ಅಂತ. ನೋಡಿ ಫ್ರೆಂಡ್ಸ್, ಇದು ತಾಯಿ ಕಾರ್ಡ್ ಅಂತ ಗೌರ್ಮೆಂಟ್ ಕಡೆಯಿಂದ ಕೊಡ್ತಾರೆ. ಸೊ ನಾನು ಪ್ರೆಗ್ನೆಂಟಲ್ಲಿರುವಾಗ ಅಂಗನವಾಡಿಯಲ್ಲಿ ನಮ್ಮ ಡ್ಯಾಡಿ ಬರೆಸಿ ಈ ಥರ ಕಾರ್ಡ್ ಕೊಟ್ಟಿದ್ದಾರೆ ಗೌರ್ನಮೆಂಟಿಂದ. ಸೊ ಇದು ಕಾರ್ಡು, ಇದರಲ್ಲಿ ನಮಗೆ ವ್ಯಾಕ್ಸಿನೇಷನ್ ಇದರಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಏನೇನು ತಿನ್ನಬೇಕು ಪ್ರೆಗ್ನೆಂಟ್ ಆಗಿರೋವಾಗ, ಏನೇನು ತಿನ್ನಬಾರ್ದು, ವ್ಯಾಕ್ಸಿನ್ಸ್ ಯಾವಾಗ ಹಾಕ್ಸ್ಕೋಬೇಕು, ಪ್ರೆಗ್ನೆಂಟಲ್ಲಿ ಏನೇನು ವ್ಯಾಕ್ಸಿನ್ ಹಾಕ್ಸ್ಕೋಬೇಕು ಅಂತ ಎಲ್ಲ ಇದ್ರಲ್ಲಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಲಾಗಕ್ಕೆ ಏನೇನು ತಿಂದರೆ ಹಾಲು ಚೆನ್ನಾಗಾಗತ್ತೆ ಅಂತ ಎಲ್ಲ ಇದ್ರಲ್ಲಿ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ವ್ಯಾಕ್ಸಿನ್ದು ತೋರಿಸ್ತೀನಿ. ಸೊ ಇದು ಬಂದುಬಿಟ್ಟು ಲಸಿಕೆ ಅಂದರೆ ವ್ಯಾಕ್ಸಿನ್ದು, ಇದರಲ್ಲಿ ಏನೇನು ಕೊಡ್ತಾರೆ ಅಂತ. ಇದು ಬಂದುಬಿಟ್ಟು ಗೌರ್ಮೆಂಟಲ್ಲಿ ಇರುವಂಥ ಐಟಮ್ಸು. ಸೊ ಪ್ರೈವೇಟಲ್ಲಿ ನನಗೆ ಕ್ಲೌಡ್ 9 ಅಲ್ಲಿ ಈ ಬುಕ್ ಕೊಟ್ಟಿದ್ರು, ವ್ಯಾಕ್ಸಿನೇಷನ್ ಬುಕ್ದು. ಇಲ್ಲಿ ನೋಡ್ಬೋದು ಸೌಂದರ್ಯ ರೂಪ್, ಇದರಲ್ಲಿ ನೋಡೋಣ ಏನೇನು ಐಟಮ್ಸ್ ಇದೆ ಅಂತ. ನೋಡ್ಬೋದು ನಮ್ಮ ಬೇಬಿದು ಫುಟ್ ಪ್ರಿಂಟ್. ಸೊ ಎಸ್, ಸೊ ಇದು ವ್ಯಾಕ್ಸಿನೇಷನ್ ಬುಕ್ಸ್. ಸೊ ಇದರಲ್ಲಿ ಮಂತ್ ವೈಸಲ್ಲಿ ಕೊಡ್ತಾರೆ. ಸೊ ಇಲ್ಲಿ ನೋಡ್ಬೋದು, ಇದು ಹುಟ್ಟಿದಾಗ ಹಾಕ್ಸೋವಂಥದ್ದು. ಓ ಪಿ ವಿ ಮತ್ತು ಎಚ್ ಬಿ ಮತ್ತು ಬಿ ಸಿ ಜಿ ಹಾಕ್ತಾರಲ್ವಾ, ಸೊ ಅದರದ್ದು 1.5 ತಿಂಗಳು, 2.5 ತಿಂಗಳು, 3.5 ತಿಂಗಳು, 9 ತಿಂಗಳು, 6 ರಿಂದ 24 ತಿಂಗಳು, 5 ರಿಂದ 6 ವರ್ಷ, 10 ವರ್ಷ, 16 ವರ್ಷ. ಸೊ ಇಷ್ಟು ಗೌರ್ಮೆಂಟ್ ಪ್ರಕಾರ ಇರುವಂಥ ವ್ಯಾಕ್ಸಿನ್ಸು. ಇಲ್ಲಿ ಪ್ರೈವೇಟಲ್ಲಿ ಬಂದಾಗ, ಸೊ ಹುಟ್ಟಿದಾಗ ಆಮೇಲೆ 6 ವೀಕ್ಸ್, 10 ವೀಕ್ಸ್, 14 ವೀಕ್ಸ್, 6 ಮಂತ್ಸ್, 7 ಮಂತ್ಸ್, 9 ಮಂತ್ಸ್, 12 to 18 ಮಂತ್ಸ್, 15 ಮಂತ್ಸ್, 18th ಮಂತ್, 12 to 18th ಮಂತ್, 12 to 24 ಮಂತ್ಸ್, 2 ಇಯರ್ಸ್, 4 to 6, 5 ಇಯರ್ಸ್, 8 ಇಯರ್ಸ್, 10 ಇಯರ್ಸ್, 11 ಇಯರ್ಸ್, 14 ಇಯರ್ಸ್, 16 ಇಯರ್ಸ್. ಸೊ ಇಷ್ಟು ವ್ಯಾಕ್ಸಿನ್ ಇಷ್ಟು ವರ್ಷದಲ್ಲಿ ಹಾಕಿಸ್ಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, 1 ತಿಂಗಳಿಗೆ ಬರೀ ಓ ಪಿ ವಿ 1 ಮತ್ತು ಪೀಟಾ 2 IPA-1 ಅಂತ ಇದೆ. ಸೊ ಈ ಥರ ಬರೀ 1, 2 to 3 ಐಟಮ್ಸ್ ಮಾತ್ರ ಕೊಡ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಪ್ರೈವೇಟಲ್ಲಿ ಬಂದಾಗ ಹುಟ್ಟಿದಾಗ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸೇಮ್ 3 ಐಟಮ್ಸು, ಇದರಲ್ಲೂ ಅಷ್ಟೇ ಪ್ರೈವೇಟಲ್ಲೂ ಸೇಮ್ ಇರುತ್ತೆ. ಬಟ್ 1.5 ತಿಂಗಳಿಂದ ಏನು ಕೊಡ್ತಾರಲ್ವಾ, ಸೊ ಅದರಲ್ಲಿ ಬರೇ 3 ಐಟಮ್ಸ್ ಅಷ್ಟೇ ಇರುತ್ತೆ, ಇದರಲ್ಲಿ ಜಾಸ್ತಿ ಇರುತ್ತೆ. ಸೊ ಇದರಲ್ಲಿ ನೋಡ್ಬೋದು HB2, HIB1, DPT1, IPV, ರೋಟಾ ವೈರಸ್ಸು ಮತ್ತು ಇದೆಲ್ಲ ಇದೆ. ಸೊ ಈ ಥರ ಕೊಟ್ಟಿದ್ದಾರೆ. ಯಾಕೆ ಈ ಡಿಫ್ರೆನ್ಸು, ನಾನು ಡಾಕ್ಟರ್ ಹತ್ರ ವಿಚಾರಿಸಿದಾಗ ಏನು ಹೇಳಿದ್ರು ಅಂದರೆ, ಆಗಿನ ಕಾಲದಲ್ಲಿ ಇದು ಏನು ಪೋಲಿಯೋ ಮತ್ತು ಟ್ಯೂಬರ್ ಕ್ಲೋಸಸ್ ಆ ಥರದ್ದು ಮಾತ್ರ ವೈರಸಸ್ ಇರ್ತಿತ್ತು, ಅದಕ್ಕೆ ಮಾತ್ರ ವ್ಯಾಕ್ಸಿನ್ ಹಾಕಿರೋವಂಥದ್ದು. ಸೊ ಅದರಲ್ಲೇ ಕೆಲವೊಂದು ಬೂಸ್ಟರ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಆದರೆ ಈಗ ತಕ್ಷಣಕ್ಕೆ ಗೌರ್ಮೆಂಟ್ ಅಪ್ಡೇಟ್ ಆಗಿಲ್ಲ. ಸೊ ಇವು ಇಷ್ಟೇ ಕೊಡ್ತಾ ಇದ್ದಾರೆ.
ಪ್ರೈವೇಟಲ್ಲಿ ಬಂದಾಗ ಈಗಿರೋ ಜನ್ರೇಷನಲ್ಲಿ ಈಗಿರೋ ಏನಂತಾರೆ ಈಗಿರೋ ಸೀಸನ್ಸಲ್ಲಿ ಏನೇನು ವೈರಸ್ ಇದೆ ಪ್ರತಿಯೊಂದಕ್ಕೂ, ಒಂದು ಥೈರಾಯ್ಡಿಂದ ಹಿಡಿದು ಬ್ಲಡ್ ಇನ್ಫೆಕ್ಷನ್ಸ್ ನೋಡ್ಬೋದು, ಇದು ರೋಟಾ ವೈರಸ್ಸು, IPV, ಮತ್ತು ಥ್ರಾಟ್ ಇನ್ಫೆಕ್ಷನ್ಸ್ ಆಗುವಂಥದ್ದು, ಮತ್ತು ನಿಮೋನಿಯಾ, ಎಲ್ಲದಕ್ಕೂ ಕಮ್ಮಿ ಆಗೋಕ್ಕೆ, ಪಿಟ್ಸ್ ಬರೋದು ಕಮ್ಮಿ ಆಗೋದು, ಪ್ರತಿಯೊಂದು ಕೂಡ ಈ ವ್ಯಾಕ್ಸಿನ್ಸಲ್ಲಿ ಇನ್ಕ್ಲೂಡ್ ಆಗಿ ಕೊಡುವಂಥದ್ದು. ಅದಕ್ಕೆ ಇದು ಕಾಸ್ಟ್ಲಿ ಆಗುತ್ತೆ. ಇದು ಗೌರ್ನಮೆಂಟ್ ಹಾಸ್ಪಿಟ್ಲಲ್ಲಿ ಹೋದರೆ ನಿಮಗೆ ಫ್ರೀಯಾಗಿ ಹಾಕ್ತಾರೆ. ಸೊ ಇದನ್ನೇ ಪ್ರೈವೇಟಲ್ಲಿ ಹಾಕಿಸ್ಬೇಕು ಅಂದರೆ ತುಂಬ ಕಮ್ಮಿಯಲ್ಲಿ ಸಿಗುತ್ತೆ, ಪ್ರೈವೇಟಲ್ಲಿ ಕೂಡ ಹಾಕ್ತಾರೆ. ಬಟ್ ಈ ಥರ ಹಾಕಿಸ್ಬೇಕು ಅಂತ ಅಂದರೆ ಇದು ಕಾಸ್ಟ್ ಆಗುತ್ತೆ. ಇದರಲ್ಲೂ ಕೂಡ ನಿಮಗೆ ಪೇನ್ ಲೆಸ್ ಇದೆ, ವಿತ್ ಪೇನ್ ಇದೆ. ಸೊ ಪೇನ್ ಲೆಸ್ ಆದರೆ ನಿಮಗೆ 9,400 ರುಪೀಸ್ ಆಗುತ್ತೆ, ವಿತ್ ಪೇನ್ ಆದರೆ 7,200 ರುಪೀಸ್ ಆಗುತ್ತೆ. ಸೊ ನನಗೆ ಕ್ಲೌಡ್ 9 ಪ್ಯಾಕೇಜ್ ಇತ್ತು, ಬಟ್ ನಾವು ಕ್ಲೌಡ್ 9 ಹೋಗೋಕ್ಕಾಗಿಲ್ಲ, ಅನ್ ಪ್ಯಾಕೇಜ್ ಕೂಡ ನಾವು ತೊಗೊಂಡಿಲ್ಲ. ಅದಕ್ಕೋಸ್ಕರ ನಾವು ಇಲ್ಲೇ ಮಣಿಪಾಲಲ್ಲೂ ಹೋಗಿ ಹಾಕ್ಸ್ಕೊಬಂದ್ವಿ. ಎಲ್ಲೇ ಹಾಕ್ಸಿದ್ರು ಇದು ಸೇಮ್ ಇರುತ್ತೆ ವ್ಯಾಕ್ಸಿನ್ ಪ್ರೈಸು. ಸೊ ವಿತ್ ಪೇನ್ ಲೆಸ್ ಆದರೆ 9,400, ವಿತ್ ಇದು ಪೇನ್ ಆದರೆ 7,000 ಚಿಲ್ಡ್ರನ್ ಅನ್ನೋ ಇರುತ್ತೆ. ಸೊ ನೋಡ್ಬೋದು ಇದರಲ್ಲಿ 13 ಟೈಪ್ಸ್ ಆಫ್ ವೈರಸ್ನ ಕಿಲ್ ಮಾಡುವಂಥ ಶಕ್ತಿ ಇದಕ್ಕಿರುತ್ತಂತೆ. ಸೊ ಆ ಥರದ್ದು ಎಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ನೋಡ್ಬೋದು ಇದು ಮಣಿಪಾಲ್ದು ಇಲ್ಲಿ ಬೇಬಿ ಆಫ್ ಸೌಂದರ್ಯ ಅಂತ ಇದೆ. ಸೊ ನೀವು ನೋಡ್ಬೋದು ಇಲ್ಲಿ 9,354 ರುಪೀಸ್. ಸೊ ಇದು ಬರೀ ವ್ಯಾಕ್ಸಿನ್ದು. ಆಮೇಲೆ ನಾವು ಡಾಕ್ಟರ್ ಕನ್ಸಲ್ಟೇಷನ್ ತೊಗೊಂಡು ಡಾಕ್ಟರ್ ಇಂಜೆಕ್ಟ್ ಮಾಡ್ತಾರೆ. ಸೊ ಇನ್ನೊಂದು ಏನಪ್ಪ ಅಂತಂದರೆ, ನೀವು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗಿ 1.5 ಮಂತದ್ದು ಹಾಕ್ಸಿದಾಗ ಈ 3 ಐಟಮ್ಸ್ ಇದೆಯಲ್ಲ ಸೇಮ್ ಇದೇ ಫಾಲೋ ಮಾಡ್ಕೊಂಡು ಹೋಗಬೇಕು ನೀವು ಕಂಟಿನ್ಯೂಸ್ ಆಗಿ. ಸೊ ಫಸ್ಟ್ ಮಂತ್ ಪ್ರೈವೇಟಲ್ಲಿ ಹಾಕ್ಸಿ, ಸೆಕೆಂಡ್ ಮಂತ್ ಗೌರ್ಮೆಂಟಲ್ಲಿ ಹಾಕ್ಸಿ, ಥರ್ಡ್ ಮಂತ್ ಪ್ರೈವೇಟ್ಗೆ ಹೋಗ್ತೀನಿ ಅಂದರೆ ಹಂಗೆ ಆಗಲ್ಲ. ಸೊ ಇದಾಕಿದ್ರೆ ಇದೇ ಮೆಥಡ್ ಫಾಲೋ ಮಾಡಬೇಕು, ಇದಾಕ್ಸಿದ್ರೆ ಇದೇ ಮೆಥಡ್ ಫಾಲೋ ಮಾಡಬೇಕು. ಇವಾಗ ನೋಡ್ಬೋದು ನೀವು 6 ವೀಕ್ಸಲ್ಲಿ ನಾನು ಇಷ್ಟು ಐಟಮ್ಸ್ ಹಾಕಿದ್ದೀನಿ, ತಿರ್ಗಿ 10 ವೀಕ್ಸಲ್ಲಿ ನಾನು ಈ ಐಟಮ್ಸೇ ಹಾಕ್ಸ್ಬೇಕು, ತಿರ್ಗಿ 10 ವೀಕ್ಸಲ್ಲಿ ಅಂದರೆ 2.5 ತಿಂಗಳಲ್ಲಿ ನಾನು ಇವೆರಡೇ ಹಾಕ್ಸೋಕ್ಕಾಗಲ್ಲ, ಗೌರ್ಮೆಂಟ್ ಹೋದ್ರೂ ಅವ್ರು ಹಾಕೋದಿಲ್ಲ. ಸೊ ಇದು ವ್ಯಾಕ್ಸಿನ್ ತುಂಬ ಇಂಪಾರ್ಟೆಂಟು ಮಕ್ಕಳಿಗೆ. ನಿಮ್ಮ ಬಜೆಟ್ ಮತ್ತು ಸ್ವಲ್ಪ ಅಪ್ಡೇಟ್ ಆಗಿ ಯೋಚನೆ ಮಾಡೋದು ಹಾಕ್ಬೋದು ನಿಮ್ಮ ತಕ್ಕಂತೆ. ಬಟ್ ವ್ಯಾಕ್ಸಿನ್ ಹಾಕ್ಸೋದು ಮಾತ್ರ ಖಂಡಿತ ಹಾಕಿಸ್ಲೇಬೇಕು. ಆ್ಯಂಡ್ ಪೋಲಿಯೋ ಡ್ರಾಪ್ಸ್ ಎವ್ರಿ ಇಯರ್, ಇಯರ್ಲಿ ಪೋಲಿಯೋ ಡ್ರಾಪ್ಸ್ ಏನು ಬರುತ್ತೆ ಅದು ಕೂಡ ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ಲಾಸ್ಟ್ ಟೈಮ್ ನೋಡಿದ್ರಲ್ಲ ಅದೇ ಥರದ್ದೇ, ನಾನು ಯೂಸ್ ಮಾಡಿದ್ಮೇಲೆ ನನಗೆ ಖುಷಿ ಅನ್ನಿಸ್ತು, ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ತಿರ್ಗಾ ಆರ್ಡರ್ ಮಾಡ್ಕೊಂಡಿದ್ದು. ಸೊ ನಾನು ಈ ಥರ ಪ್ರಿಂಟೆಡಲ್ಲಿ ಸ್ಮಾರ್ಟ್ ಬಮ್ಸಿಂದ ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಏನಂತಾರೆ ಅಂದರೆ ಫುಲ್ ಔಟ್ ಡೈಪರ್ಸ್ ಅಂತ ಹೇಳ್ತಾರೆ. ಏನಂದರೆ ಈ ಥರ ನಾವು ಯಾವ ಸೈಜಿಗೆ ಬೇಕಾದರೂ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು, ಯಾವ ಸೈಜ್ವರೆಗೂ ಬೇಕಾದರೆ ನಾವು ಯೂಸ್ ಮಾಡ್ಕೋಬೋದು. ಅದರೊಳಗಡೆ ಈ ಥರ ಇನ್ಸರ್ಟ್ಸ್ ಕೊಟ್ಟಿರ್ತಾರೆ, 2 ಇನ್ಸರ್ಟ್ಸ್. ಸೊ ನನ್ನ ಬೇಬಿಗೆ ಇದು ಒಂದು ಹಾಕಿದ್ರೆ ಸಾಕು, ಒಂದು 3 ಅವರ್ಸ್ ವರ್ಗೂ ತಡೆಯುತ್ತೆ. ಸೊ ನೈಟ್ ಮಲ್ಗವಾಗ ನಾನು ಇದೊಂದು ಇನ್ಸರ್ಟ್ ಮಾಡಿಬಿಟ್ಟು ಹಾಕ್ಬಿಡ್ತೀವಿ. ಸೊ ನಾವು ಹಗ್ಗೀಸು ಮತ್ತೆ ಪ್ಯಾಂಪರ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಅದು ಹಾಕೋದ್ರಿಂದ ರ್ಯಾಶಸ್ ಎಲ್ಲ ಬರುತ್ತೆ. ಸೊ ಇದು ಕ್ಲಾತ್ ಆಗಿರೋದ್ರಿಂದ ತುಂಬಾ ಸ್ಮೂತ್ ಆಗಿರುತ್ತೆ, ಅವ್ರ ರ್ಯಾಶಸ್ ಅನ್ಸಲ್ಲ, ಸೂಪರ್ ಕಂಫರ್ಟಬಲ್ ಆಗಿರುತ್ತೆ, ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಸೊ ನನಗೂ ಕೂಡ ಪ್ರಾಬ್ಲಮ್ ಇರಲ್ಲ, ಮಧ್ಯದಲ್ಲಿ ಎದ್ದು ಡೈಪರ್ ಎಲ್ಲ ಚೇಂಜ್ ಮಾಡಬೇಕು ಅನ್ನೋದೇನಿರಲ್ಲ. ಸೊ ಇದು ಒಂದು ಇನ್ಸರ್ಟ್ ಮಾಡ್ಬಿಟ್ಟು ಹಾಕ್ಬಿಟ್ರೆ ಹೋಲ್ ನೈಟ್ ಇದು ಲೀಕೇಜ್ ಆಗದಿದ್ದಂಗೆ ತಡೆಯುತ್ತೆ. ಇದು ಒಂದು ಆರ್ಡರ್ ಮಾಡ್ಕೊಂಡಿದ್ದೆ. ಇನ್ನೊಂದು ಏನಂದ್ರೆ, ಲಾಸ್ಟ್ ಟೈಮ್ ನೀವು ನೋಡಿದ್ರಿ ಇವಾಗ 2-3 ಇಯರ್ಸ್ ವರ್ಗೂ ಏನು ಪೀ ಮಾಡ್ಕೋತಾ ಇದ್ರೆ ಅಂದ್ರೆ ಸುಸು ಮಾಡ್ಕೋತಾ ಇರ್ತಾರೆ ಮಕ್ಕಳು. ಸೊ ಅದು ಬೆಡ್ಗೆಲ್ಲ ಹಾಕಬಾರ್ದು ಅಂದ್ರೆ ಈ ತರದ ಒಂದು ಹಾಕ್ಬಿಟ್ಟು ಮಿಡಿ ತರ ಇರುತ್ತೆ, ಈ ತರದ ಒಂದು ಹಾಕಿ ಮಲಗಿಸ್ಬಿಟ್ರೆ ಆಚೆಗಡೆ ಏನು ಲೀಕ್ ಆಗಲ್ಲ. ಸೊ ಲಾಸ್ಟ್ ಟೈಮ್ ಒಂದು ಆರ್ಡರ್ ಮಾಡ್ಕೊಂಡಿದ್ದೆ, ಅದು ನಮ್ಮ ಮಾವನ ಮಗಳಿಗೆ ಕಳಿಸ್ಕೊಟ್ಟೆ. ಸೊ ಇನ್ನೊಂದು ಆರ್ಡರ್ ಮಾಡ್ಕೊಂಡೆ. ಸೊ ಇದು ಕೂಡ ಅಷ್ಟೇ, ತುಂಬಾ ಕಂಫರ್ಟಬಲ್ ಆಗಿರುತ್ತೆ, ಏನೇ ಲೀಕೇಜ್ ಆದ್ರೂ ಕೂಡ ಇದು ಸಕ್ ಮಾಡ್ಕೊಳತ್ತೆ. ಸೊ ಆಚೆ ಬಿಡೋ ಅಂತದ್ದು ಇದು ಬಿಡಲ್ಲ ಮೆಟೀರಿಯಲ್, ತುಂಬಾ ಚೆನ್ನಾಗಿದೆ. ಸೊ ಈ ತರ ಪ್ರಿಂಟೆಡ್ ಅಲ್ಲಿ ನಾನು ಆರ್ಡರ್ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿದೆ, ನೀವು ಯೂಸ್ ಮಾಡಿ ನೋಡಿ, ನೀವೇ ಹೇಳ್ತೀರಾ ಚೆನ್ನಾಗಿದೆ ಸೌಂದರ್ಯ ಅಂತ. ಸೊ ಏನಪ್ಪ ಅಂದ್ರೆ, ಈ ಪ್ರಾಡಕ್ಟ್ ನೀವ್ನ ಪರ್ಚೇಸ್ ಮಾಡ್ಬೇಕು ಅಂತ ಅಂದ್ರೆ September 25th October 5th ವರ್ಗು ಆಫರ್ ರನ್ ಆಗ್ತಾ ಇದೆ. ಸೊ ನನ್ನ ಈ ಕೂಪನ್ ಕೋಡ್ ಸ್ಕ್ರೀನ್ ಮೇಲೆ ಬರ್ತಿದೆಯಲ್ಲ, ಈ ಕೂಪನ್ ಕೋಡ್ SOWA15 ಅಂತ ನೀವು ಟೈಪ್ ಮಾಡಿ ನೀವು ಪರ್ಚೇಸ್ ಮಾಡ್ಕೊಂಡಲ್ಲಿ ನಿಮ್ಗೆ 15% ಡಿಸ್ಕೌಂಟ್ ಸಿಗುತ್ತೆ. ಇಲ್ಲ 5th ಮೇಲೆ ನೀವು ಯಾವಾಗ್ಲಾದ್ರೂ ನೀವು ಯೂಸ್ ಮಾಡ್ಕೊಂಡು ನನ್ನ ಕೂಪನ್ ಕೋಡ್ನ ನೀವು ಪರ್ಚೇಸ್ ಮಾಡಬಹುದು. SOWA10 ಅಂತ ನೀವು ಯಾವಾಗ ಬೇಕಾದ್ರೂ ಯೂಸ್ ಮಾಡಿ, ಸೊ ನಿಮ್ಗೆ 10% ಆಫರ್ ಕೂಡ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ತುಂಬಾ ಚೆನ್ನಾಗಿದೆ, ಯೂಸ್ ಮಾಡಿ. ಥ್ಯಾಂಕ್ಯೂ ಸ್ಮಾರ್ಟ್ ಬಾಂಬ್ಸ್ ಈ ಬೆಸ್ಟ್ ಆಪ್ಷನ್ ಕೊಟ್ಟಿರೋದಕ್ಕೆ ಅಂತ ಹೇಳ್ತೀನಿ. ಸೊ ಯಾರ್ಯಾರು ಯೂಸ್ ಮಾಡಿದ್ರ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಹೇಳಿ, ನಿಮ್ಮ ಒಪಿನಿಯನ್ ಏನಾಗಿದೆ, ನೀವ್ ಯೂಸ್ ಮಾಡಿದ್ರೆ ನಿಮ್ಗೆ ಏನ್ ಅನಿಸ್ತು ಅಂತ ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ಸ್ಮಾರ್ಟ್ ಬಂಬ್ಸ್ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೀವು ಪರ್ಚೇಸ್ ಮಾಡಬಹುದು.
ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಜಾಸ್ತಿ ಎಲ್ಲ ನನ್ನ ರೂಪೇಶ್ನ ತೋರಿಸ್ಲೇ ಇಲ್ಲ. ಅಲ್ಲ ರೂಪೇಶ್, ಎಸ್ ರೂಪೇಶ್ ಫುಲ್ಲು ಮಗು ಆಗಿದ್ದ, ಗಂಡು ಮಗು ಆಗಿದ್ದ ಖುಷಿಯಲ್ಲಿ ದಪ್ಪ ದಪ್ಪ ಆಗ್ಬಿಟ್ಟಿದ್ದಾರೆ. ನಾನು ಸಣ್ಣ ಆಗ್ತಾ ಇದ್ದೀನಿ. ಎಸ್, ನೆಕ್ಸ್ಟ್ ವ್ಲಾಗ್ ಬಂದ್ಬಿಟ್ಟು ನಮ್ಮ ಡೆಲಿವರಿ ಸ್ಟೋರಿ ಹಾಕ್ತೀನಿ. ಹಾಗೆ ಕ್ಲೌಡ್ 9 ಹಾಸ್ಪಿಟಲಲ್ಲಿ ಎಷ್ಟಾಯ್ತು ಏನು ಅಂತ ನಾನು ಕ್ಲಿಯರ್ ಆಗಿ ನಿಮ್ಗೆ ತಿಳಿಸ್ತೀನಿ. ರೂಪೇಶ್ ಕೂಡ ಇರ್ತಾರೆ ಆ ವಿಡಿಯೋಲಿ. ಎಸ್ ಟ್ರೈ ಮಾಡೋಣಲ್ಲ, ಇರಬೇಕು. ನೆಕ್ಸ್ಟ್ ವ್ಲಾಗ್ ಬಂದ್ಬಿಟ್ಟು ಅದಾಗಿರುತ್ತೆ, ಮಿಸ್ ಮಾಡಿದ್ದಂಗೆ ನೋಡಿ. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಗುಡ್, ಹೆಂಗಿದೆ ಟ್ರೈನಿಂಗು? ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್, ಬೈ ಬೈ.